नमस्कार गुड आफ्टरनून मध्यान अग्रवार्ते निम्मोंदिगे नानु हरीश नागराज डिजे हल्ली केजी हल्ली बेंकी गलभे प्रकरण गलभेयल्ली उंटाद हानि कुरितु वरदी सल्लिकेयायितु कोर्ट सरकारक्के वरदियन्न सल्लिसिदे क्राइम कमिशनर ब्रेकिंग न्यूज क्राइम्स कमिशनर वरदियन्न सल्लिसिद्दारे ಗಲಾಟೆಯಲ್ಲಿ ಆದಂತಹ ಹಾನಿ ಪ್ರಮಾಣದ ಲೆಕ್ಕ ದೂರು ತಕರಾರು ಸಲ್ಲಿಕೆಯಾದ ಅರ್ಜಿಗಳ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಕಂಪ್ಲೀಟ್ ಮಾಹಿತಿ ನಾವು ತೋರಿಸ್ತಾ ಇದ್ದೀವಿ ಹಾನಿ ಕುರಿತು ಹೈಕೋರ್ಟ್ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆಯಾಗಿದೆ ಹಾನಿಗೊಳಗಾದ ಜನರು ಈಗಲೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾನಿಗೊಳಗಾದ ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳ ಸಂಗ್ರಹ ಕೂಡ ಮಾಡುತ್ತಿದ್ದಾರೆ इपत् सरकारी वाहन इपत् सार्वजनिक वाहन बैंकिगे आहुति आगे हत्तु मने हानि एर पोलिस स्टेशन कंप्लीट हानि एर सरकारी आस्ति हानिया हत्तर नाकूवरे कोटि मौल्य आस्ति हानिया गमन के केएसआरपी वाहन गन शेल भस्म नाकूवरे कोटि आस्ति मौल्य आस्ति हानिया 8 लक्ष मौल्य वाहन हानिया केएसआरपी अखंड श्रीनिवास मूर्ति सेरिद मने कंप्लीट भस्म कोटि 140,000 मौल्य आस्ति हानिया 80 लक्ष मौल्य मने के बेंकि बित्तु 20 लक्ष मौल्य 5 कार कंप्लीट डैमेज आयतु इदेल्लू कूड अखंड श्रीनिवास मूर्ति शासक संबंधपट्टंत माहिति पवन कुमार अति हेच्चु नष्ट कोटि 86,25,000 नष्ट सार्वजनिक नष्ट इदु 2 कारु 5 लक्षद नगदु ಚಿನ್ನ ಬೆಳ್ಳಿ ಲಕ್ಷಾಂತರ ರೂಪಾಯಿ ಬಟ್ಟೆ ಬೆಂಕಿಗೆ ಆಹುತಿಯಾಗಿದೆ ಆಸ್ತಿ ಪತ್ರಗಳು ಕೂಡ ಬೆಂಕಿಯಲ್ಲಿ ಭಸ್ಮ ಆಗೋಗಿದೆ ಇದಿಷ್ಟು ಕ್ಲೈಮ್ಸ್ ಕಮಿಷನ್ ಕೊಟ್ಟಿರುವಂತ ಮಾಹಿತಿ ಡಿಜೆ ಹಳ್ಳಿ ಕೆಜಿ ಹಳ್ಳಿಯ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ರಾತ್ರಿ ಇಡಿ ಬೆಂಗಳೂರನ್ನ ನಡುಗಿಸಿದಂತ ದೊಡ್ಡ ಗಲಭೆ ಅದು इन्नु यार माडिद्दारे मत्तु यार शिक्षे अदेल्लू कूड डिसैड आगबेकु अखंड श्रीनिवास मूर्ति अवरु होराड्ता इद्दारे बट अवर एल्ल रिपोर्ट तगंडु इदीग क्लैम्स कमिशन वरदी सल्लिसिदे मत्तष्टु माहिति नन्न सहोद्योगि क्राइम ब्यूरो इंद मुनिराजु दूरवाणी संपर्कदल्लि इद्दारे गुड आफ्टरनून मुनिराजु गुड आफ्टरनून हरीश इन्नु अवकाश इदेया इन्नु क्लैम माडबहुदा ಖಂಡಿತ ಹರೀಶ್ ಯಾಕಂದ್ರೆ ಈಗಾಗಲೇ ಈ ಒಂದು ಡಿಜೆಲ್ ಗಲಭೆ ಸಂಬಂಧ ಇನ್ನೂ ಸಹ ನಿವೃತ್ತ ನ್ಯಾಯಾಧೀಶರೊಂದು ಆಯೋಗ ಇದೆ ಆಯೋಗದಿಂದ ಸಾಕಷ್ಟು ಅರ್ಜಿಗಳನ್ನ ಇನ್ನೂ ಸಹ ಅವರು ಕರೀತಾ ಇರೋದು ಯಾರಾದ್ರೂ ಹಾನಿಗೊಳಗಾಗಿದ್ರೆ ಅಂತವ್ರು ಬಂದು ಈಗಲೂ ಸಹ ದೂರು ಕೊಡಬಹುದು ನಾವು ದೂರು ಜೊತೆಗೆ ಏನೆಲ್ಲ ಮಾಹಿತಿ ಕೊಡಬೇಕು ದಾಖಲೆ ಕೊಡಬೇಕು ಖಂಡಿತ ಹರೀಶ್ ಯಾಕಂದ್ರೆ ಈಗ ಯಾವುದಾದ್ರು ಒಂದು ವೆಹಿಕಲ್ ಆಗಲಿ ಅಥವಾ ಮನೆ ಆಸ್ತಿ ಪಾಸ್ತಿ ಇರಬಹುದು ಮತ್ತೆ ಚಿನ್ನಾಭರಣ ಇರಬಹುದು ಏನೇ ಹಾನಿಯಾಗಿದ್ರು ಸಹ ಅದಕ್ಕೆ ಸಂಬಂಧಪಟ್ಟಂತ ಒಂದು ದಾಖಲೆಗಳನ್ನು ಇದ್ರೆ ಅದನ್ನ ಒಂದು ಅರ್ಜಿ ಕೊಟ್ಟರೆ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಈಗ ಏನು ನಿವೃತ್ತ ನ್ಯಾಯಾಧೀಶರಾದಂತ ಕೆಂಪಣ್ಣ ಅವರ ಒಂದು ಆಯೋಗ ಈಗ ಸೂಚನೆ ಕೊಟ್ಟಿದೆ ಈಗಾಗಲೇ ಒಂದು ಹಂತದ ಒಂದು ವರದಿಯನ್ನ ಸಹ ಈಗಾಗಲೇ ಸರ್ಕಾರ ಮತ್ತೆ ಕೋರ್ಟ್ಗೆ ಕೊಟ್ಟಿರೋದದ್ದು ಇನ್ನು ಉಳಿದಂತೆ ಏನೆಲ್ಲ ಹಾನಿಯಾಗಿದೆ ಮತ್ತೆ ಎಷ್ಟು ವರ್ಷ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಇನ್ನು ಸಹ ತನಿಖೆಯನ್ನ ಮಾಡ್ತಾ ಇದ್ದಾರೆ ಹರೀಶ್ ಓಕೆ ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಸೂಸೈಡ್ ನೋಟ್ ಅನ್ನು ಬರೆದಿಟ್ಟು ಕುಟುಂಬ ಈಗ ಮಿಸ್ಸಿಂಗ್ ಆಗೋಗಿದ್ದಾರೆ ಬಗಲಗುಂಟೆ ಬೆಂಗಳೂರಿನಿಂದ ಬರ್ತಾರೆ ಸುದ್ದಿ ಇದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಕುಟುಂಬಕ್ಕೋಸ್ಕರ ಶೋಧ ನಡೆಸುತ್ತಿದ್ದಾರೆ ಪೊಲೀಸರು ಮೊನ್ನೆ ಮಂಗಳೂರಿನಲ್ಲಾಯಿತು ಈಗ ಬೆಂಗಳೂರಿನ ಒಂದು ಸ್ಟೋರಿ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಬೆಳ್ಳಂಬೆಳಗ್ಗೆ ಆ ಸ್ಟೋರಿ ಕೂಡ ನೆನಪಾಗ್ತಿದೆ ನನಗೆ ನಿಮಗೂ ನೆನಪಾಗ್ತಿರುತ್ತೆ ದಕ್ಷಿಣ ಕನ್ನಡ ಅಪಾರ್ಟ್ಮೆಂಟ್ನಲ್ಲಿ ಗಂಡ ಹೆಂಡತಿರಿಬ್ರು ಕಮಿಷನರ್ಗೆ ಫೋನ್ ಮಾಡಿ ಮೆಸೇಜ್ ಹಾಕಿ ಅದಾದ್ಮೇಲೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ರು ಇಲ್ಲೂ ಹಂಗೆ ಆಗ್ತಾ ಇದೆಯೋ ಗೊತ್ತಿಲ್ಲ ಆದರೆ ಯಾರೂ ಅಂತ ಸಿಕ್ತಿಲ್ಲ ಗಾಂಧಿ ಶಾಲಿನಿ ಮಕ್ಕಳಾದ ಭಾನುಶ್ರೀ ಮತ್ತು ಹೇಮಶ್ರೀ ನಾಪತ್ತೆಯಾಗಿದ್ದಾರೆ ಶಾಲಿನ ತಮ್ಮ ಆಗಸ್ಟ್ 12ನೇ ತಾರೀಕು ಅಕ್ಕನಿಗೆ ಕರೆ ಮಾಡಿದ್ದ ಚಿರಂಜೀವಿ ಮನೆಗೆ ಕರೆ ಮಾಡಿದ್ರು ಎಲ್ಲರ ಫೋನ್ ಸ್ವಿಚ್ ಆಫ್ ಆಗ್ತಾ ಇತ್ತು ಇದರಿಂದಾಗಿ ಸ್ನೇಹಿತನಿಗೆ ಮನೆ ಹತ್ರ ಹೋಗೋದಕ್ಕೆ ತಿಳಿಸಿದ ಮನೆ ಲಾಕ್ ಆಗಿದೆ ಅಂತ ಹೇಳಿದ್ದ ಚಿರಂಜೀವಿ ಸ್ನೇಹಿತ ಬೆಂಗಳೂರಿಗೆ ಬಂದು ತನ್ನ ಬಳಿ ಇದ್ದ ಲಾಕ್ ನಿಂದ ಡೋರ್ ಓಪನ್ ಮಾಡಿದ ಮನೆಯಲ್ಲಿ ಸೂಯಿಸೈಡ್ ನೋಟ್ ಬರೆದಿಟ್ಟಿದ್ದಾರಂತೆ ಕುಟುಂಬದವರು ಜೀವನ ತುಂಬ ಕಷ್ಟ ಆಗ್ತಾ ಇದೆ ನಮ್ಮನ್ನು ಸಹಾಯಕ್ಕೆ ಬಿಟ್ಬಿಡಿ ಡೆತ್ ನೋಟ್ ಬರೆದಿಟ್ಟು ಕುಟುಂಬ ಅಲ್ಲಿ ಇಲ್ಲ ಆ ಮನೆಯಲ್ಲಿ ಕುಟುಂಬ ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಪೊಲೀಸ್ ಹುಡುಕ್ತಾ ಇದ್ದಾರೆ
ಬಗಲ್ಗುಂಟೆ ಪೊಲೀಸರಿಗೆ ಇದೀಗ ಹುಡುಕ್ತಾ ಇದ್ದಾರೆ. ಚಿರಂಜೀವಿ ಮಾಹಿತಿ, ಮಿಸ್ಸಿಂಗ್ ದೂರು ದಾಖಲಿಸಿಕೊಂಡಿದ್ದಾರೆ. ನಾಲ್ವರಿಗೋಸ್ಕರ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಚಿರಂಜೀವಿ ಇದ್ದಾರೆ. ನಾಪತ್ತೆಯಾದ ಶಾಲಿನಿ ಅವರ ಸಹೋದರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿರಂಜೀವಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಯಾವಾಗ ಗೊತ್ತಾಯ್ತು ಈ ವಿಷಯ, ಹೆಂಗ್ ಗೊತ್ತಾಯ್ತು, ನೀವಲ್ಲಿ ಹೋದಾಗ ಏನಾಯ್ತು? ಸರ್ ನಾವು ನಮ್ಮ ಇನ್ನೊಬ್ರು ಅಕ್ಕ ಇದಾರೆ ನಮ್ಗೆ ಟೀಚರ್ ಅವರು, ಅವ್ರು ಫೋನ್ ಮಾಡಿದಾರೆ ನಮ್ಮ ಚಿಕ್ಕಕ್ಕ ಅವ್ರಿಗೆ. ನೀವು ಹೊಡೆದು ಹೊಡ ಹುಟ್ಟಿದ ತಮ್ಮನ? ಹೌದು ಸರ್. ಓಕೆ ಸರಿ, ಎಷ್ಟು ವರ್ಷದಿಂದ ಬೆಂಗಳೂರು? ಮೂರು ಜನ ಇರೋದು ನಾವು. ಸರಿ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ರು? ಸರ್ ಅವರು ಸುಮಾರು ಆದ್ರೆ 17-18 ವರ್ಷದಿಂದ ಇದ್ದಾರೆ. ಸರ್ ಯಾರ್ಯಾರು ಇದ್ರು ಬೆಂಗಳೂರಲ್ಲಿ? ನಮ್ಮ ಅಕ್ಕ, ಬಾವ, ಇಬ್ರು ಮಕ್ಕಳು. ಏನ್ ಕೆಲಸ ಮಾಡ್ತಿದ್ರು? ಸರ್ ಅವರು ಬಂದು MSc ಮಾಡಿದ್ದಾರೆ. ಓಕೆ. ಯಾವ್ದೋ ಪೀಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಬಯೋಆರ್ಗ್ಯಾನಿಕ್ ಯಾವ್ದೋ ಲ್ಯಾಬೊರೇಟ್ರಿ, ಕೆಮಿಕಲ್ ಲ್ಯಾಬೊರೇಟ್ರಿ ವರ್ಕ್ ಮಾಡ್ತಾರೆ. ಸರ್ ಆರಾಮಾಗಿದ್ರ? ಏನ್ ಪ್ರಾಬ್ಲಮ್ ಇರ್ಲಿಲ್ವಾ? ಸರ್ ಅದೇ ಏನ್ ಪ್ರಾಬ್ಲಮ್ ಅಂದ್ರೆ ಬರೀ ಏನೋ ಸಾಲ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಏನಕ್ ಮಾಡಿದಾರೆ ಏನು ಗೊತ್ತಿಲ್ಲ ಡೀಟೇಲ್. ಈ ವಿಷಯ ಹೆಂಗ್ ಗೊತ್ತಾಯ್ತಿದು ಸರ್? ಈ ವಿಷಯ ಹೆಂಗ್ ಗೊತ್ತಾಯ್ತು ಅವ್ರ ಮನೆಗೆ ಹೋಗೋ ವಿಷಯ? ಮನೆಗೆ ಹೋಗದ? ಹಾ ಮನೆಗೆ. ಅಂದ್ರೆ ಮನೆ ಬಾಗಿಲು ತೆಗಿತಾ ಇಲ್ಲ, ಯಾರು ಇಲ್ಲ, ಈ ವಿಷಯ ಹೇಗ್ ಗೊತ್ತಾಯ್ತು? ಸರ್ ಫೋನ್ ಮಾಡಿದ್ವಿ, ರಿಸೀವ್ ಮಾಡಿದ್ರಿಲ್ಲ, ಸ್ವಿಚ್ ಆಫ್ ಆಗಿದೆ ಫೋನ್ ಅವರವೆಲ್ಲ. ಓಕೆ ಸರಿ. ನಮ್ಮ ಅಕ್ಕ ಫೋನ್ ಮಾಡಿದಾಳೆ ನಮ್ಮ ಚಿಕ್ಕವ್ರಿಗೆ ದೊಡ್ಡವರು, ಫೋನ್ ಸ್ವಿಚ್ ಆಫ್ ಬಂದಿದೆ, ಯಾಕೆ ಡೌಟ್ ಬಂದಿದೆ, ಯಾಕೆ ನಿಮ್ ಸ್ವಿಚ್ ಆಫ್? ಸುಮಾರು ತಿಂಗಳಿಂದನೂ ಜಾಸ್ತಿ ಸಾಲ ಆಗಿದೆ, ನಮ್ ಕೈಲಿ ಆಗ್ತಿಲ್ಲ ಆಗ್ತಿಲ್ಲ ಅಂತ ಫೋನ್ ಮಾಡ್ತಿರೋರು. ಹಂಗ ನಮ್ಮ ಅಕ್ಕನು ದೊಡ್ಡವಳು 1 ಲಕ್ಷ 1 ಲಕ್ಷ 15 ಸಾವಿರ ಅಮೌಂಟ್ ಕೊಟ್ಟಿದ್ದಾಳೆ. ಎಷ್ಟು ಸಾಲ ಅಂದ್ರೆ ಎಷ್ಟು ಚಿರಂಜೀವಿ ಅವರೇ? ಸರ್ ಎಷ್ಟು ಏನ್ ಮಾಡಿದೀವಿ ಸಾಲ ಇಸ್ಕೊಂಡು, ನಾವು ಏನ್ ಬಿಸ್ನೆಸ್ ಮಾಡಿದೀವಿ ಏನು ನಮ್ಮ ಹತ್ರ ಬಾಯ್ ಬಿಟ್ಟಿಲ್ಲ ಸರ್. ನಮ್ಮ ಅಕ್ಕ ಆಗ್ಲಿ ನಮ್ಮ ಭಾವ ಆಗ್ಲಿ ಎಷ್ಟು ಸಾಲ ಇದೆ ಅಂತ ಹೇಳಿರ್ಲಿಲ್ಲ, ಏನು ಹೇಳಿಲ್ಲ. ಬಟ್ ಈಗ ಸದ್ಯಕ್ಕೆ 1.5 ಲಕ್ಷ ಅಮೌಂಟ್ ಬೇಕು, ಮರ್ಯಾದೆ ಹೋಗುತ್ತೆ, ಬ್ಯಾಂಕ್ ಅವ್ರ ಮನೆ ಹತ್ರ ಬರ್ತೀವಿ ಅಂತವ್ರೆ, ಮನೆ ಹತ್ರ ಬಂದ್ರೆ ಮರ್ಯಾದೆ ಹೋಗುತ್ತೆ, ಅಪ್ಪ ಏನ್ ಮಾಡ್ತಾ ಬಿಡುತ್ತ ಆಮೇಲೆ ಹಂಗೆ ಹಿಂಗೆ ಅಂತ ಅಂತ ಇಲ್ಲ ಯಜಮಾನ್ರನ್ನ. ಓಕೆ, ನೀವು ಅವ್ರ ಅಪಾರ್ಟ್ಮೆಂಟ್ ಹೋಗಿದ್ರ? ಸರ್ ಅಪಾರ್ಟ್ಮೆಂಟ್ ಅಲ್ಲ, ಅವರು ಮಾಮೂಲಿ ಮನೆಗೆ ಹೋಗಿದ್ರು, ಪೈಪ್ಲೈನ್ ರೋಡ್ ಅಲ್ಲಿ ಯಾರೋ ಮನೆ ಬಾಡಿಗೆ ಮಾಡ್ಕೊಂಡಿದ್ರು. ನೀವು ಹೋಗಿದ್ರ ಅಂದೆ? ಹಾ ಸರ್ ಮನೆ ಹತ್ರ ಹೋಗಿದ್ವಿ, ಫೋನ್ ರಿಸೀವ್ ಮಾಡ್ಲಿಲ್ವಲ್ಲ, ಸ್ವಿಚ್ ಆಫ್ ಆಗೋಗಿದೆ ಎಲ್ಲಾರ. ನಮ್ಮ ಅಕ್ಕಂದ್ರು ಚಿರಂಜೀವಿ ಅವರೇ? ಸರ್ ಪತ್ರ ಬಂದು ಅದೇ ಹಿಂಗ್ ಸಾಲ ಜಾಸ್ತಿ ಆಗಿದೆ ನಮ್ ಕೈಲಿ ಮಾಡಿಕ ಇಲ್ಲಿ ಯಾಕೆ ಅವ್ರ ಮನೆ ಓನರ್ ಹತ್ರನು ಏನೋ ಇಸ್ಕೊಂಡಿದ್ರಂತೆ 4-5 ಲಕ್ಷ. ನಮ್ಗ ಅದ್ ಗೊತ್ತಿಲ್ಲ ವಿಷಯ. ಮನೆಗ್ ಹೋಗಿ ಕೀ ಓಪನ್ ಮಾಡಿ ನೋಡ್ದಾಗ್ಲೇ ಅದು ಲೆಟರ್ ಬರ್ದು ಇಕ್ಕಿದ್ದಾರೆ, ಪುಟ್ರಾಜಣ್ಣ ನಮ್ಮ ಇಷ್ಟ ಇಸ್ಕೊಂಡಿದ್ವಿ, ಇಷ್ಟ ಕೊಡಕ್ ಆಗ್ತಾ ಇಲ್ಲ ನಮ್ ಕೈಲಿ, ಬೇಜಾರು ಮಾಡ್ಕೋಬೇಡಿ ಹಂಗೆ ಹಿಂಗೆ ಅಂತ ಹೇಳಿ ಬರ್ದು ಅಲ್ಲಿ ಮನೇಲಿ ಲೆಟರ್ ಇಕ್ಬಿಟ್ಟು ಹೋಗಿದಾರೆ. ಅವಾಗ ಕೆಳಗಡೆ ಓನರ್ ಕರೆದು ಕೇಳಿದ್ಕೆ ಇಲ್ಲ ನಾವೇ ಪುಟ್ರಾಜಣ್ಣ ಅಂತ ಅಂದ್ರು. ನೀವು ಇಷ್ಟ ಇಸ್ಕೊಂಡಿದ್ರು, ನಮಗೂ ಏನು ಹೇಳಿಲ್ಲ ಸರ್, ಏನೋ ಬಿಸ್ನೆಸ್ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ರು ಅಷ್ಟೇ, ಬಿಟ್ಟು ನಮ್ಗೂ ಏನು ವಿಷಯ ಗೊತ್ತಿಲ್ಲ ಅಂದ್ರು. ನಾವು ಅದಕ್ಕೆ ಆ ಲೆಟರ್ ತಗೊಂಡೋಗಿ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಕೊಟ್ಟು ಕಂಪ್ಲೇಂಟ್ ಮಾಡಿದ್ರು. ಅಲ್ಲಿ ಏನು ರೀಸನ್ ಅದೇ ಕೊಟ್ಟಿದಾರ, ಬದುಕಕ್ ಆಗ್ತಿಲ್ಲ, ಸಾಲ ಜಾಸ್ತಿ ಆಗಿದೆ ಅಂತ? ಹೌದು, ಆಗ್ತಾ ಇಲ್ಲ. ನಾವು ಎಲ್ಲಾದ್ರೂ ತೀರ್ಥಕ್ಷೇತ್ರಗಳ ಕಡೆ, ಪುಣ್ಯಕ್ಷೇತ್ರದ ಕಡೆ ಏನಾದ್ರೂ ಮಾಡ್ಕೊಂಡ್ಬಿಡ್ತೀವಿ ಜೀವಕ್ಕೆ. ಹೌದು ಸರ್, ಲೆಟರ್ ಹಂಗೆ ಬರ್ದಿದ್ದಾರೆ, ಯಾವ್ದಾದ್ರು ಪುಣ್ಯಕ್ಷೇತ್ರ ಕಡೆ ಹೋಗಿ ನಾವು ಜೀವಕ್ಕೆ ಏನಾದ್ರು ಮಾಡ್ಕೊಂತೀವಿ, ಈ ಜೀವದಲ್ಲಿ ಇರಲ್ಲ. ಗಂಡ ಹೆಂಡತಿ ಜೊತೆಗೆ ಇನ್ಯಾರಿದ್ರು? ಸರ್ ಅಷ್ಟೇ, ಮಕ್ಕಳು ಇಬ್ರು, ಯಾರು ಇಲ್ಲ ಅವರು. ಹಾ, ಇಬ್ರು ಹೆಣ್ಮಕ್ಳು, ಸೆಕೆಂಡ್ ಪಿ ಯು ಸಿ. ಹಾ, ದೊಡ್ಡ ಮಗಳು ಸೆಕೆಂಡ್ ಪಿ ಯು ಸಿ ಸರ್ ಮಗಳು. ಓಕೆ ಓಕೆ. ಸೊ ಮಕ್ಕಳ ಸಮೇತ 4 ಜನ ಇಲ್ಲ ಈಗ? 4 ಜನನು ಇಲ್ಲ ಸರ್, ಎಲ್ಲಾರು ಸ್ವಿಚ್ ಆಫ್ ಫೋನ್ಗಳು. ಆ ಫೋನ್ ಸ್ವಿಚ್ ಆಫ್ ಬಂದಾಗಲೇ ಅನುಮಾನ ಬಂದು ನಮ್ಮ ಫ್ರೆಂಡ್ ಫ್ರೆಂಡ್ ಅಲ್ಲ ರಿಲೇಟಿವ್ಸ್ ಫ್ರೆಂಡ್ ಬೇರೆ ಬೇರೆ ಕಡೆ ಎಲ್ಲ? ಸರ್ ಎಲ್ಲೂ ಇಲ್ಲ ಸರ್, ಯಾರ ಮನೆ ಹತ್ರನೂ ಹೋಗಿಲ್ಲ ಅವರು. ನಿಮ್ ಭಾವನ್ ಕಡೆಯವರು? ನಮ್ ಭಾವ ಅವ್ರ ಅಣ್ಣ ಇದಾರೆ, ಅವ್ರಿಗೆ ಫೋನ್ ಮಾಡಿದ್ವಿ ಚಿಂತಾಮಣಿಲಿ, ಅವ್ರು ಸ್ವಂತ ಬಂದು ಚಿಂತಾಮಣಿ ಹತ್ರ ಅಂಕಲ್ ಮಡ್ಗು ಅಂತ ಆಂಧ್ರ ಬಾರ್ಡರ್. ನಮ್ ಭಾವ ಅವ್ರ ಅಣ್ಣನ್ ಫೋನ್ ಮಾಡಿದ್ವಿ, ಅವ್ರು ಚಿಂತಾಮಣಿಲಿ ಮೇಸ್ಟ್ ಅವರು. ಅವ್ರಿಗೆ ಕಾಲ್ ಮಾಡಿ ಬಾವ ಹಿಂಗ್ ಬಂದಿದಾರ ಮಾವರ್ ಏನಾದ್ರು ಊರಿಗೆ, ಅಕ್ಕವರು ಫೋನ್ ಸಿಗ್ತಾ ಇಲ್ಲ, ಊರ್ಗೆ ಹೋಗ್ತೀವಿ ಅಂತ ಹೋದ್ರಂತೆ ಓನರ್ಗೆ ಹೇಳ್ಬಿಟ್ಟು. ಅಲ್ಲ ಸುಮ್ನೆ ನಾಪಸ್ಕೊಳ್ಳಿ, ಯಾವಾಗ್ಲಾರ ಹಿಂದೆ ಮಾತಾಡ್ತಿರ್ಬೇಕಾರೆ ಅಲ್ಲೋಗ್ಬಿಡ್ಬೇಕು ಅಲ್ಲೋಗ್ಬಿಡ್ಬೇಕು ಆತರ ಯಾವ್ದೋ ಪ್ಲೇಸ್ ಹೇಳ್ತಾ ಇದ್ದು. ಖಂಡಿತ ಏನು ಹೇಳಿಲ್ಲ ನಾವು, ಯಾವ್ದೇನು ಮುಚ್ಚಿದ ಅಂತ ಏನಿಲ್ಲ ಇದ್ರಲ್ಲಿ ವಿಷಯ. ಬಟ್ ಏನು ಮಾಹಿತಿನೇ ಇಲ್ಲ ನಮ್ಗೆ, ಪುಣ್ಯಕ್ಷೇತ್ರದ ಕಡೆ ಹೋಗ್ಬಿಟ್ಟು ಹಿಂಗ್ ಮಾಡ್ಕೊಂತೀವಿ ಅಂತ ಮುಂಚೆನೆ ಲೆಟರ್ ಬರ್ದಿದ್ರಂತೆ. ಅವಾಗ್ಲೇ ನಮ್ಮ ಅಕ್ಕ ಅವ್ರ ಪಾಪ 1 ಲಕ್ಷ ಕ್ಷೇತ್ರಕ್ಕೆ ಹೋಗದೆ ಇಲ್ದೇ ಇರೋದು, ಅದೇ ಜಾಗಕ್ಕೆ ಹೋಗ್ತೀವಿ ಅಂತ ಏನೋ ಡೌಟ್. ಇಂತ ತಿರುಪ್ತಿ ಅವ್ರದ್ದು, ಮಂದೆಯವ್ರು ಬಂದು ತಿರುಪ್ತಿ ಸರ್ ಅವ್ರದ್ದು, ನಮ್ಮ ಅವ್ರದ್ದು ಅಲ್ಲೋಗಿ ಅಲ್ಲೇ ಹೋಗಿ ಮಾಡ್ಕೊಂತೀವಿ ಅಂತಾನೆ ಅಂತ ಇದ್ರು. ನಾವು ಅದಕ್ಕೆ ನಮ್ಮ ಅಕ್ಕ ಏನು ಮಾಡ್ಕೊಳಕ್ ಹೋಗ್ಬೇಡ್ರಿ, ಏನೋ ಬೇಕಾದ್ರೆ ಒಂಚೂರು ಕೊಡ್ತೀನಿ ಅಂತ ಸಾಲಕ್ಕೆ ದುಡ್ಡು ಕೊಟ್ಲು ನಮ್ ದೊಡ್ಡ ಕಂಗನು. ಈಗ ಅಲ್ಲೆಲ್ಲ ಹುಡುಕಿಸ್ತಾ ಇದೀರಾ ತಿರುಪತಿ ಕಡೆ ಏನಾರು? ಇಲ್ಲ ಸರ್, ನಮ್ಮ ಅತ್ತೆ ಅವರು ಏನ್ ಮಾಡಿದ್ರು, ನಮ್ಮ ಅತ್ತೆಯನ್ನು ನಮ್ಮ ಅತ್ತೆಯವರೇ ಪಾಪ ಅಂಗ ಹಿಂಗ ಅವ್ರನ್ನ ನೋಡ್ಕೊಂತ ಇದ್ವಿ ಜಾಸ್ತಿ ಮಂಗಳಗೌರಿ ಅಂತ ನಮ್ಮ ಸಹೋದರತ್ತೆ.
ಹಂಗಾಗಿ ಅಲ್ಲೆಲ್ಲ ಹೋಗಿ ನೋಡಕ್ಕೆ ಇವಾಗ ನಾನು ಸಹ ನಾನು ಅಲ್ಲಿ ಇರೋದು, ನಾನು ಇಲ್ಲಿ ಯಾವ್ದೋ ಒಂದು ಆಫೀಸ್ ಅಲ್ಲಿ ಆಫೀಸ್ ಬಾಯ್ ಕೆಲಸ ಮಾಡ್ತಾ ಇದೀನಿ, ನಾನು ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. ನಿಮ್ಮ ಅಕ್ಕ ಬಾವ್ರ ಫೋಟೋ ಕೂಡ ಡಿಸ್ಪ್ಲೇ ಮಾಡಿದೀವಿ, ಎಲ್ಲೋ ಯಾರೋ ಗಮನಿಸಿದವರು ನೋಡಿದವರು ಅವ್ರೇನಾದ್ರು ಆ ಥರದ್ದೇನು ತಪ್ಪಾಗದೆ ಅವ್ರು ಇದ್ರೆ ಖಂಡಿತ ಒಂದು ಸ್ವಲ್ಪ ಕಾಪಾಡೋ ಪ್ರಯತ್ನ ಆಗಲಿ, ಗೊತ್ತಿಲ್ಲ ಅವ್ರು ಚೆನ್ನಾಗಿರಲಿ ಅಂತ ಈ ಕ್ಷಣಕ್ಕೆ ಭಾವಿಸ್ತೀನಿ. ದೇವರೊಂಚೂರು ಆಶೀರ್ವಾದ ಮಾಡಲಿ, ಅವ್ರಿಗೆ ಅವ್ರ ನಂಬಿಕೆ ಕೊಡಲಿ, ಜೀವನದ ಮೇಲೆ ಅವ್ರಿಗೆ ಬದುಕು ಬರಲಿ ಅಂತ ಆಶಯ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು ಚಿರಂಜೀವರೇ ನ್ಯೂಸ್ ಏಟಿನ್ ಜೊತೆ ಮಾತಾಡೋದಕ್ಕೆ. ಇನ್ನು ಮಂಡ್ಯದ ವಿಚಾರ ಇತ್ತೀಚೆಗೆ ಗೊತ್ತಲ್ಲ ದೊಡ್ಡ ಸದ್ದು ಮಾಡಿತ್ತು, ಸುದ್ದಿ ಮಾಡಿತ್ತು, ಮಂಡ್ಯದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಅಂತ. ಇದೇ ವಿಷಯಕ್ಕೆ ಬರ್ತೀನಿ ಈಗ. ಮಂಡ್ಯದಲ್ಲಿ ಸಂಸದೆ ಸುಮಲತಾ ಹಾಗೂ ದಳಪತಿಗಳ ನಡುವಿನ ಜಟಾಪಟಿ ಇವತ್ತು ದಿಶಾ ಸಭೆಯಲ್ಲಿ ಸ್ಫೋಟಗೊಳ್ತು. ಮೂರ್ನಾಲ್ಕು ಜನರಿಂದ ಸಂಸದೀಯ ಲೆಟರ್ ಹೆಡ್ ದುರ್ಬಳಕೆ ಆಗಿದೆ ಅಂತ ಸಭೆಯಲ್ಲಿ ಆರೋಪಿಸಿದ್ರು JDS ಶಾಸಕ ರವೀಂದ್ರ ಶಿಖಂಠಯ್ಯ. ಆಪ್ತ ಕಾರ್ಯದರ್ಶಿ ಸಂಸದರ ಲೆಟರ್ ಹೆಡ್ಗೆ ಸಹಿ ಮಾಡಬಹುದಾ ಅಂತ ಪ್ರಶ್ನೆ ಮಾಡಿದ್ರು. ನಿಮ್ಮ ಸುತ್ತಲೇ ಈ ಅಕ್ರಮ ಇಟ್ಕೊಂಡು ನೀವು ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡ್ತೀರಾ ಅಂತ ಸುಮಲತಾ ಅವ್ರ ಮೇಲೆ ರೇಗಾಡಿದ್ರು. ನನಗೆ ಲೆಟರ್ ಕೊಟ್ಟರೆ ಉತ್ತರ ಕೊಡ್ತೀನಿ ಅಂತ ಸುಮಲತಾ ಹೇಳಿದಾಗ, ನಿಮಗೆ ಲೆಟರ್ ಕೊಡೋ ಅವಶ್ಯಕತೆ ನನಗಿಲ್ಲ, ಈ ಬಗ್ಗೆ SP CEOಗೆ ಪತ್ರ ಬರೆದಿದ್ದೀನಿ ಅಂತ ರವೀಂದ್ರ ಶಿಖಂಠಯ್ಯ ಪ್ರತ್ಯುತ್ತರ ಕೊಟ್ಟರು. ಯಾರ್ಯಾರಿಗೂ ಸೋಲಕ್ಕೆ ರೆಡಿ ಇಲ್ಲ, ಮಂಡ್ಯ ಜಿಲ್ಲೆಯನ್ನ ನಿಮಗೆ ಬರೆದಿಟ್ಕೊಟ್ಟಿದ್ದಾರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲ, ಕ್ರಷರ್ ಮಾಲೀಕರಿಗೆ ಸಂಸದರ ಆಪ್ತ ಕಾರ್ಯದರ್ಶಿ ಹೆಸರಿನಲ್ಲಿ ಕರೆ ಮಾಡಿ ಬೆದರಿಕೆ ಹಾಕ್ತಿದ್ದಾರೆ ಅಂತಲೂ ಕೂಡ ಆರೋಪಿಸಿದ್ರು. ಇದಕ್ಕೂ ಮುಂಚೆ ಸಭೆಯಲ್ಲಿ ಸುಮಲತಾ ಅವರ ಬೆಂಬಲಿಗರು ಸಭೆಯಲ್ಲಿ ಅನಧಿಕೃತವಾಗಿ ಭಾಗಿಯಾಗಿದ್ದಾರೆ ಅಂತಲೂ ರವೀಂದ್ರ ಶಿಖಂಠಯ್ಯ ಅಪಸ್ವರ ತೆಗೆದರು. ಏನಾಯಿತು ಮೀಟಿಂಗ್ನಲ್ಲಿ ನೀವು ನೋಡಿಬಿಡಿ. ಅಧಿಕೃತವಾಗಿ ಯಾರು ಈ ಸಭೆಗೆ ಭಾಗವಹಿಸಲು ಸಾಧ್ಯ ಅವ್ರು ಬಿಟ್ಟು ಮಿಕ್ಕವರೆಲ್ಲ ಇಲ್ಲಿ ಬಾಳೆಹಣ ಇರಬಂದಿದೆ, ಅದನ್ನ ಕಳಿಸ್ಕೊಡಿ. ಅನಧಿಕೃತವಾಗಿ ಬಹಳ ಜನ ಇದ್ದಾರೆ, ಕಳಿಸ್ಕೊಡಿ ಹೊರಗಡೆ. ಅಧಿಕೃತವಾಗಿ ಯಾರಿದ್ದಾರೆ ಅವ್ರು ಇಸ್ಕೊಳ್ಳಿ. ಪ್ರಾರಂಭಿಸೋದ್ ಮೊದಲು ಅವರು ಸಿಇಒಗೇ ಅದನ್ನೇ ಇಲ್ಲಿ ಅನಧಿಕೃತವಾಗಿ ಸಂಬಂಧಪಟ್ಟಿರೋರು ಎಲ್ಲ ಭಾಗವಹಿಸಿದ್ದಾರೆ. ಕ್ಲಾರಿಟಿ ಇದೆಯಾ ತಮಗೆ? ನೀವು ಅರ್ಜೆಂಟ್ ಅಲ್ಲಿ ಸಭೆ ಮಾಡಕ್ ಕೊಟ್ಟಿದ್ದೀರಿ, ತಾವು ಕಾನೂನು ಬದ್ಧವಾಗಿ ಸಭೆ ಮಾಡೋದೇ ಆದ್ರೆ ಮಾಡಿರಂತೆ, ನಂದೇನು ಅಭ್ಯಂತರ ಇಲ್ಲ. ನಿಮ್ದೆಲ್ಲ ಈ ಸಭೆ ಕರೆಯೋ ಅಧಿಕಾರ ಇವತ್ತು ನಿಮ್ಗಿದ್ರೆ ಮಾಡಿರಂತೆ ಸಭೆನ. ಅದ್ರ ಮೊದಲು ನಮ್ ಕೆಲವು ಪ್ರಶ್ನೆಗಳ ಉತ್ತರ ಕೊಡಿರಂತೆ. ಮೊದಲು ಈಗ ಸಂಬಂಧಪಟ್ಟವ್ರು ಎಣಿಸಿ ಬಾಕಿಯವ್ರು ಕಳ್ಸ್ಕೊಡಿ. ವೇದಿಕೆ ಮುಂದೆ ಹಿಂದೆ ಎಲ್ಲ ಒಂಚೂರು ನೋಡಿ ಹೇಳಿ. ಮಾನ್ಯ SP ಅವರಿಗೆ ನಾನೊಂದು ಲೆಟರ್ ನ ಕಳ್ಸ್ಕೊಟ್ಟಿದ್ದೆ. ಮಾನ್ಯ ಲೋಕಸಭಾ ಸದಸ್ಯರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಭಟ್ ಅವರು ಕೆಲವು ಪತ್ರ ವ್ಯವಹಾರ ನಡೆಸಿದ್ದಾರೆ, ಅದು ಅಧಿಕೃತವಾಗಿ ಇದೆಯಾ ಇಲ್ವಾ ಅನ್ನೋದು ಡೌಟ್ ಇದೆ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ. ಇದರ ಮುಂದುವರೆದ ಭಾಗ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಕೊರೋನಾ ಗೊಂದಲದ ಪ್ರಶ್ನೆಗಳಿರುತ್ತೆ, ಅದನ್ನು ನೀವು ಕೇಳ್ಬೋದು. ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, 7977773753 7977773753. ಅಟ್ ದ ಸೇಮ್ ಟೈಮ್ ನೀವು ನಮ್ಮ ವೆಬ್ಸೈಟ್ಗೂ ಕೂಡ ಲಾಗಿನ್ ಆಗ್ಬೋದು, www.moneycontrol.com/sanjeevi. ಮಿಸ್ ಮುಂದುವರಿತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಕೋವಿಡ್ ನಿಯಂತ್ರಣ ಉಪಕರಣ ಖರೀದಿಯಲ್ಲಿ ದೊಡ್ಡ ಅಕ್ರಮ ನಡೆದಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, 34.97 ಕೋಟಿಗೂ ಅಧಿಕ ವೆಚ್ಚದ ಆರೋಪ ಇದು. ಕೇರಳಕ್ಕೆ ಹೋಲಿಸಿದ್ರೆ ದುಪ್ಪಟ್ಟು ದರ ಪಾವತಿ. ಬ್ರೇಕಿಂಗ್ ನ್ಯೂಸ್. ಕೋಟಿಗಾದ್ರೆ ಇಲ್ಲಿ ಯಾಕೆ 34 ಕೋಟಿಗೆ ಆಗ್ಬೇಕು ಅಂತ, ಅಧಿಕ ಮೊತ್ತ ಪಾವತಿ ಬಗ್ಗೆ ಸೂಕ್ತ ಮಾಹಿತಿ ಒದಗಿಸಿ ಅಂತ ಆರೋಗ್ಯ ಇಲಾಖೆಗೆ ಒಂದು ವಾರದ ಗಡುವನ್ನು ಕೊಟ್ಟಿದೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ನಿನ್ನೆ ವಿಧಾನಸೌಧದಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಸಭೆ ನಡೆಯಿತು. ನಿನ್ನೆಯ ಲೆಕ್ಕಪತ್ರ ಸಮಿತಿ ಸಭೆಯಲ್ಲಿ ಜೋರು ವಾಗ್ವಾದ ಕೂಡ ಆಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸದಸ್ಯರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಂತಹ ಲೆಕ್ಕಪತ್ರ ಸಮಿತಿಯ ಸಭೆಯದು ರಮೇಶ್ ಕುಮಾರ್ ಅವರು, KG ಬೊಪ್ಪಯ್ಯ ಅವರು, AT ರಾಮಸ್ವಾಮಿ ಅವರು ಸೇರಿದಂತೆ ಹಲವು ಸದಸ್ಯರಿಂದ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೋವಿಡ್ ವೈದ್ಯಕೀಯ ಉಪಕರಣಗಳನ್ನು 4-5 ಪಟ್ಟು ಹೆಚ್ಚು ಹಣ ನೀಡಿ ಖರೀದಿ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ವೆಂಟಿಲೇಟರ್ಸ್ ಮತ್ತು ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಅಕ್ರಮ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ.
ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಕಿಟ್ಗಳು ಲೆಕ್ಕ ಎಲ್ಲೆಲ್ಲಿ ತಪ್ಪೋಗಿದೆ ಅಂತ 30 ಲಕ್ಷ ಕಿಟ್ ಖರೀದಿ. ಓಹೋ, ಹಾಗಾಗಿ ಇದ್ರ ಬಗ್ಗೆ ಅನುಮಾನ. ಕೇರಳದಲ್ಲಿ ಅಷ್ಟು ಕೊಟ್ಟ ಮೇಲೆ ಇಲ್ಲಿ ಯಾಕೆ ದುಪ್ಪಟ್ಟು ಕೊಡಬೇಕು ಅಂತ ಅವರೆಲ್ಲರೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಹಿಂದೆ ಕೂಡ ಶಾಸಕರು ಸಮಿತಿಯ ಸದಸ್ಯರು ಕರೋನಾ ಸಂದರ್ಭದಲ್ಲಿ ಅನೇಕ ನ್ಯೂನತೆಗಳ ಬಗ್ಗೆ ಒಂದು ಪ್ರಶ್ನಾವಳಿಯನ್ನು ಕೊಟ್ಟಿದ್ವಿ, ಒಟ್ಟು 21 ಕೊಟ್ಟಿದ್ವಿ. ಅದರಲ್ಲಿ ಸದಸ್ಯರಿಗೆ ಅವರು ಕೊಟ್ಟಿರತಕ್ಕಂಥ ಉತ್ತರ ಇಲಾಖೆ ವ್ಯತಿಯಿಂದ ಬಂದಿರತಕ್ಕಂಥದ್ದು ಯಾರಿಗೂ ಕೂಡ ಸಮಾಧಾನ ಆಗಲಿಲ್ಲ. ಮತ್ತು ಅಂಕಿಅಂಶಗಳು ಕೂಡ ಸರಿಯಾಗಿ ಇರಲಿಲ್ಲ. ಮತ್ತು ನಮ್ಮ ರಾಜ್ಯದ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಇದ್ದರೆ ಅದು ಅದನ್ನು ಯಾವುದಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಸಮರ್ಪಕವಾಗಿ ಉತ್ತರ ಕೊಟ್ಟಿರಲಿಲ್ಲ. ಎಲ್ಲ ಸದಸ್ಯರಿಗೂ ಕೂಡ ಇವತ್ತು ಆರೋಗ್ಯ ಇಲಾಖೆ ಕೊಟ್ಟಿರತಕ್ಕಂಥ ಉತ್ತರಗಳು ನಮಗೆ ಸಮರ್ಪಕವಾಗಿ ಕಾಣುತ್ತಿಲ್ಲ. ಆದ್ದರಿಂದ ಅವರು ಕೊಟ್ಟಿರತಕ್ಕಂಥ ಉತ್ತರವನ್ನು ಮರುಪರಿಶೀಲಿಸಿ ಮುಂದಿನ ವಾರ ಮತ್ತೆ ಮೀಟಿಂಗ್ ಕರೆದಿದ್ದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಪಟೇಲ್ರೆ. ಗುಡ್ ಆಫ್ಟರ್ನೂನ್ ಹರೀಶ್ ನಾಗರ. ಹೊಸ ವಿಷಯ ಅಲ್ಲ, ಇದು ಆಗ್ಲೇ 2-3 ಸಾರಿ ಅವಾಗ ಅವಾಗ ಮುನ್ನೆಲೆಗೆ ಬಂದು ಹಿಂದಕ್ಕೆ ಹೋಗ್ತಾ ಇತ್ತು, ಇವಾಗ ಇನ್ನೂ ತೀವ್ರವಾಗಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ನಿನ್ನೆ ಮೀಟಿಂಗ್ ಅಲ್ಲಿ ಏನಾಯ್ತು, ವಾಟ್ ನೆಕ್ಸ್ಟ್, ಮುಂದೇನಾಗುತ್ತೆ? ಹರೀಶ್ ನಾಗರ್, ನಿನ್ನೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ವತಿಯಿಂದ ವಿಧಾನಸೌಧದಲ್ಲಿ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಕೋವಿಡ್ ನಿಯಂತ್ರಣಕ್ಕಾಗಿ ಖರೀದಿಸುವಂತಹ ಉಪಕರಣಗಳಿಗಾಗಿ ಸುಮಾರು 34 ಕೋಟಿಗೂ ಅಧಿಕ ಮೊತ್ತ ಪಾವತಿಯನ್ನು ಮಾಡಲಾಗುವ ಬಗ್ಗೆ ಸೂಕ್ತ ಮಾಹಿತಿ ಒದಗಿಸುವಂತೆ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಆರೋಗ್ಯ ಇಲಾಖೆಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು ಮತ್ತು 1 ವಾರದ ಗಡುವನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಆರೋಗ್ಯ ಇಲಾಖೆ ತೆಗೆದುಕೊಂಡಿರತಕ್ಕಂತಹ ಪರಿಕರಗಳ ಸಮರ್ಪಕತೆಗೆ ಇಲ್ಲಾಂದ್ರೆ ಲೆಕ್ಕದಲ್ಲಿ ಒಂದಷ್ಟು ಮಿಸ್ ನಡೆಸಿತ್ತು ಅಂತ ಹೇಳಲಾಗ್ತದೆ. ಯಾಕಂದ್ರೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ ಖರೀದಿ ಆಗಿರತಕ್ಕಂಥ ಲೋಪ ಇರಬಹುದು ಮತ್ತು ಪ್ರಮುಖವಾಗಿ ದರ ಪಟ್ಟಿ ಅಂದ್ರೆ ಬೇರೆ ಬೇರೆ ಕಂಪನಿಗಳಿಂದ ಪಡೆದಿರತಕ್ಕಂಥ ಬೇರೆ ಬೇರೆ ಪರಿಕರಗಳಿಗೆ ಸಂಬಂಧಪಟ್ಟಾಗೆ ಆ ದರ ಪಟ್ಟಿಯಲ್ಲಿ ಕೂಡ ವ್ಯತ್ಯಾಸವಾಗಿ ಕಂಡಿರುವಂಥದ್ದು ಮತ್ತು ಟೆಂಡರ್ ಪ್ರಕ್ರಿಯೆ ಅಂತಿಮ ಗಳಿಸುವಲ್ಲಿ ತಡ ಮಾಡಿದ ರೀತಿಯಲ್ಲಿ ಅಲ್ಲಿ ಭ್ರಷ್ಟಾಚಾರ ಎಂಬ ಆರೋಪ ಕೂಡ ಕೇಳಿ ಬಂದು. ಯಾಕಂದ್ರೆ ಕರ್ನಾಟಕ ಸರ್ಕಾರವು ಟೆಂಡರ್ ಮೂಲಕ ಹೆಮಟಾಲಜಿ ಸೆಲ್ ಕೌಂಟ್ಸ್ನ ಪ್ರತಿ ಯೂನಿಟ್ ಅನ್ನು 2.96 ರೂಪಾಯಿಗೆ ಪಡೆದುಕೊಳ್ಳಲಾಗಿತ್ತು. ಆದ್ರೆ ಹಿಮಾಚಲ ಪ್ರದೇಶ ಸರ್ಕಾರ ಒಂದು ಯೂನಿಟ್ ಕೇವಲ 1.33 ಲಕ್ಷ ನೀಡಿದೆ. ಆದ್ರೆ ಇದರಿಂದ ರಾಜ್ಯ ಸರ್ಕಾರಕ್ಕೆ 20 ಕೋಟಿಯಷ್ಟು ಅಧಿಕ ವೆಚ್ಚ ಮಾಡಲಾಗಿದೆ. ಆದ್ರೆ ಈ ಅಧಿಕ ವೆಚ್ಚ ಯಾವ ರೀತಿ ಆಯ್ತು, ಯಾಕಾಯ್ತು, ಇದರ ಹಿಂದೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಂತೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ನಿನ್ನೆ ಈಗಾಗಲೇ ಈ ಸಂಬಂಧಪಟ್ಟಾಗಿ ಒಂದಷ್ಟು ದಾಖಲೆಗಳನ್ನು ಕೂಡ ಆರೋಗ್ಯ ಇಲಾಖೆ ಕೇಳಿರೋದು. ಆ ಮುಖಾಂತರ ಕೋವಿಡ್ ಪರಿಕರದಲ್ಲಿ ಸುಮಾರು 34 ಕೋಟಿಗೂ ಹೆಚ್ಚು ಹಣವನ್ನ ಎಲ್ಲೊಂದ್ ಕಡೆ ಆರೋಪ ಅವ್ಯವಹಾರ ಆಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷವಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗಾಗಲೇ ಸರ್ಕಾರಕ್ಕೆ ಕೇಳಿರುವಂತದ್ದು ಮತ್ತು ಆರೋಗ್ಯ ಇಲಾಖೆ ಕೇಳಿರುವಂತದ್ದು. ನಿನ್ನೆ ನಡೆದ ಸಭೆಯಲ್ಲಿ ಮಾಜಿ ಸ್ಪೀಕರ್ ಮತ್ತು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಬ್ಬರು ಸದಸ್ಯರು ಆಗಿರುವಂತಹ ರಮೇಶ್ ಕುಮಾರ್ ಕೂಡ ಸರ್ಕಾರದಿಂದ ವಾಗ್ದಾನ ನಡೆಸಿ ಮತ್ತು ಅಧಿಕಾರಿಗಳಿಗೆ ಒಂದಷ್ಟು ತರಾಟೆ ಅಂತ ಎತ್ಕೊಂಡ್ರು. ಎಲ್ಲವೂ ಕೂಡ ಸರಿಯಾಗಿ ಲೆಕ್ಕ ಇರಬೇಕು, ಪಾರದರ್ಶಕ ಇರಬೇಕು ಅಂತ ಹೇಳಿದ್ರು. ಕೆಲವೊಂದು 4G ಹೆಸರಿನಲ್ಲಿ ಟೆಂಡರ್ ಅನ್ನ ಮಾಡಿರುವಂತದ್ದು, ಕೆಲವು ಹೆಚ್ಚಿನ ದರವನ್ನು ಕೊಟ್ಟು ಪರಿಕರಗಳನ್ನ ಪರ್ಚೇಸ್ ಮಾಡಿರುವಂತದ್ದು, ಇದರಲ್ಲಿ ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಆ ಮುಖಾಂತರ ಕೋವಿಡ್ ಹೆಸರಿನಲ್ಲಿ ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಬರುವಂತ ಎಲ್ಲ ಅಧಿಕಾರಿಗಳು ಭ್ರಷ್ಟಾಚಾರ ಎಸಗಿರುವುದು ಎಲ್ಲೊಂದ್ ಕಡೆ ಮೇಲ್ನೋಟಕ್ಕೆ ಸಾಬೀತಾಗಿರುವಂತದ್ದು. ಆ ಮುಖಾಂತರ ಈ ಹಿಂದಿನ ಸರ್ಕಾರ ಕೋವಿಡ್ 2ನೇ ಅಲೆ ಹೆಸರಿನಲ್ಲಿ 100 ಕೋಟಿ ಭ್ರಷ್ಟಾಚಾರ ಮಾಡಿರೋದು ಸಾಬೀತಾಗಿರುವಂತದ್ದು. ಇದ್ರ ಹಿಂದೆ ಸಚಿವರ ಹೆಸರು ಕೂಡ ಕೇಳಿ ಬಂದಿದೆ ಅಂತ ಹೇಳಲಾಗ್ತಿದೆ. ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದಕ್ಕೆ ನೆಕ್ಸ್ಟ್ ಮುಂದುವರಿಸ್ತೀನಿ. ಮತ್ತೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇರಿ. ಬ್ಯಾಕ್. ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ತಪ್ತಾ ಇಲ್ಲ ಈ ಸಂಪುಟ ಸರ್ಕಸ್. ಒಂದು ಕಡೆ ಕೊಟ್ಟ ಖಾತೆಯನ್ನ ಸಮಾಧಾನ ಇಲ್ಲದವರು, ಮತ್ತೊಂದು ಕಡೆ ಇರುವ 4 ಸ್ಥಾನಗಳಿಗೆ ಒಂದು 20 ಜನ ಪೈಪೋಟಿ ಹಾಕಿರೋರು. ಬ್ರೇಕಿಂಗ್ ನ್ಯೂಸ್. ಇಬ್ಬರು ಮಂತ್ರಿಗಳು ಇನ್ನೂ ಕೂಡ ಅವರ ಜವಾಬ್ದಾರಿ ವಹಿಸ್ಕೊಂಡೇ ಇಲ್ಲ. ಪ್ರವಾಸೋದ್ಯಮ ಸಚಿವರಾಗಿರುವ ಆನಂದ್ ಸಿಂಗ್ ಅವರು, ಇನ್ನೊಂದು ಕಡೆ ಶಶಿಕಲಾ ಜೊಲ್ಲೆ ಮೇಡಮ್. ಇದೀಗ ಅವರು ಆನಂದ್ ಸಿಂಗ್ ಅವರು ದೆಹಲಿಯಲ್ಲಿ ಬಿಡ್ಬಿಟ್ಟಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಆನಂದ್ ಸಿಂಗ್ ಸರ್ಕಸ್ ಮಾಡ್ತಿದ್ದಾರೆ. ಸಚಿವ ಸ್ಥಾನಕ್ಕೆ ಸಿಪಿ ಯೋಗೀಶ್ವರ್ ಕೂಡ ಭಾರಿ ಸರ್ಕಸ್ ಮಾಡ್ತಿದ್ದಾರೆ. ಬಿಜೆಪಿ ಕಚೇರಿಗೆ ಆಗಮಿಸಿದ್ರು ಸಿಪಿ ಯೋಗೀಶ್ವರ್, ದೆಹಲಿಯಲ್ಲಿ ಲಾಬಿ ಮಾಡಿ ವಾಪಸ್ ಆಗಿದ್ರು ಸಿಪಿವೈ. ಇತ್ತೀಚೆಗೆ ಆನಂದ್ ಸಿಂಗ್ ಅವರು
ಅವರು ಪಟ್ಟು ಬಿಡ್ತಿಲ್ಲ, ಒಂದು ಎರಡು ಮೂರು ದಿನ ಸಮಾಧಾನದಿಂದ ಇದ್ರು, ಬಟ್ ಈಗ ಅವರದೇ ಆದಂತಹ ಕಸರತ್ತನ್ನು ಮುಂದುವರಿಸಿದ್ದಾರೆ. ಇದೀಗ ನವದೆಹಲಿಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಲಾಬಿ ಜೋರಾಗಿ ನಡೀತಾ ಇದೆ. ಅವರಿಗೆ ಬೇರೆ ಬೇಕು ಪೋರ್ಟ್ಫೋಲಿಯೋ, ಅದು ಸಿಗೋ ತನಕ ಅವರು ಇಲ್ಲಾಗಲ್ಲ ಅಂತ ಗೊತ್ತಾಗಿ ಅಲ್ಲೋಗಿ ಟ್ರೈ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸಿ ಪಿ ಯೋಗೀಶ್ವರ್ ಭರ್ಜರಿಯಾಗಿ ತುಂಬ ದಿನ ಅಲ್ಲೇ ಇದ್ದರು, ಟ್ರೈ ಮಾಡಿ ವಾಪಸ್ ಬಂದರು. ಇದೀಗ ಬಿ ಜೆ ಪಿ ಕಚೇರಿಗೆ ಬಂದಿದ್ದಾರಂತೆ, ಮಲ್ಲೇಶ್ವರದಲ್ಲಿರೋ ಬಿ ಜೆ ಪಿ ಕಚೇರಿಗೆ ಸಿ ಪಿ ಯೋಗೀಶ್ವರ್. ಇನ್ನೀಗ ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಸ್ಟೋರಿ ನಿಮ್ಮ ಮುಂದೆ ಇಡಬೇಕು. ಆ ಎಲ್ಲ ಜನ ಒಬ್ಬರ ಇಬ್ಬರ 80 ಕುಟುಂಬಗಳು ಊರಿಗೂರೆ ಕತ್ತಲಲ್ಲಿದ್ದರು ಅವರು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಭಾನುವಳ್ಳಿ ಗ್ರಾಮ, ಕೊನೆಗೂ ಈಗ ವಿದ್ಯುತ್ ಭಾಗ್ಯ ಸಿಕ್ತು. ನ್ಯೂಸ್ 18 ಕನ್ನಡದಲ್ಲಿ ನಾವು ವರದಿಯನ್ನು ಬಿತ್ತರ ಮಾಡಿದ್ವಿ, ನಾಲ್ಕೇ ದಿನದಲ್ಲಿ ಅದು ಎಫೆಕ್ಟ್ ಆಯಿತು. ಎಡಭಾಗದಲ್ಲಿ ಅವರೆಲ್ಲರೂ ಕೂಡ ಒದ್ದಾಡ್ತಿದ್ರು, ಹಂಗೆ ನೋಡೋಕ್ಕೆ ಓದೋಕ್ಕೆಲ್ಲ ಕಷ್ಟಪಡ್ತಿದ್ರು. ಈಗ ಬಲಭಾಗದಲ್ಲಿ ವಿದ್ಯುತ್ ಸಂಪರ್ಕ ಸಿಕ್ತು. ಅಫ್ಕೋರ್ಸ್ ತಾತ್ಕಾಲಿಕ ಅದ್ರ ಪರ್ಮನೆಂಟಾಗಿ ಸಿಗಬೇಕು. ಜಕ್ಪಟ್ ಏರಿಯಾದಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಮಾಡಲಾಗಿತ್ತು. ಒಂದು ತಿಂಗಳಿಂದ ವಿದ್ಯುತ್ ಇಲ್ಲ, 80 ಕುಟುಂಬಗಳು ಕಷ್ಟಪಡ್ತಿದ್ರು. ನಾವು ವರದಿ ಪ್ರಸಾರ ಮಾಡಿದ್ವಿ, ಹರಿಹರ ತಹಸೀಲ್ದಾರ್ ರಾಮಚಂದ್ರಪ್ಪನವ್ರನ್ನ ಸಂಪರ್ಕ ಮಾಡಿದ್ವಿ, ವಿದ್ಯುತ್ ಸಂಪರ್ಕದ ಭರವಸೆ ಕೊಟ್ಟರು. ತಹಸೀಲ್ದಾರ್ ಭರವಸೆಯಂತೆ ಕೇವಲ ನಾಲ್ಕೇ ದಿನದಲ್ಲಿ ಈಗ ಬೆಳಕಿನ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ವಿದ್ಯುತ್ ಸಂಪರ್ಕ ಸಿಕ್ಕಿದ್ದಕ್ಕೆ ಸ್ಥಳೀಯರು ಕೂಡ ನ್ಯೂಸ್ 18ಗೆ ಧನ್ಯವಾದ ಹೇಳಿದ್ರು. ಅಷ್ಟೇ ಅಲ್ಲ, ವಾಸವಾಗಿರೋ ಮನೆಗಳಿಗೆ ಹಕ್ಕುಪತ್ರ ನೀಡಿ ಶಾಶ್ವತ ಪರಿಹಾರ ಕೊಡಿ ಅಂತ ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಸರ್, ನಮಗೆ ಭಾಳ ತೊಂದರೆ ಆಗಿತ್ತು, ಕರೆಂಟು ಅವೆಲ್ಲ ಇಲ್ಲದೆ. ನ್ಯೂಸ್ 18ನವ್ರು ಬಂದು ನಮಗೆ ತುಂಬ ಒಳ್ಳೆಯ ಕೆಲಸ ಮಾಡಿದರು ಸರ್. ಎಲ್ಲರೂ ಫೋನ್ ಚಾರ್ಜ್ ಇಲ್ಲದೆ ತುಂಬ ಕೆಲಸಗಳು ಎಲ್ಲ ಬಿಟ್ಟು ಇದಕ್ಕೆ ಅಡ್ಡಾಡ್ತಾ ಇದ್ರು ಸರ್. ನ್ಯೂಸ್ 18ನವ್ರು ಬಂದು ನಮ್ಮ ಕಷ್ಟಗಳೆಲ್ಲ ಈಗ ಕರೆಂಟ್ ಇಲ್ಲ ಅನ್ನೋ ಒಂದು ಇದನ್ನ ಹೋಗಿದೆ ಸರ್. ಅವ್ರು ಬಂದು ಸುದ್ದಿ ಮಾಡಿ 4 ದಿನಕ್ಕೆ ನಮಗೆಲ್ಲ ಕರೆಂಟ್ ಹಾಕ್ಸಿದ್ದಾರೆ ಸರ್. ನಮಗೆಲ್ಲ ಆನ್ಲೈನ್ ಕ್ಲಾಸು ಅವೆಲ್ಲ ಬರ್ಕೊಳಕ್ಕೆ ತುಂಬ ಉಪಯೋಗ ಆಗಿದೆ ಸರ್. ಎಷ್ಟೋ ಮಕ್ಕಳು ನಾನು ಏನೇನೋ ಆಗಬೇಕು ಅಂತ ತುಂಬ ಕನಸುಗಳನ್ನೆಲ್ಲ ಕಟ್ಕೊಂಡಿರ್ತಾರೆ ಸರ್. ಕರೆಂಟ್ ಇಲ್ಲ ಅನ್ನೋ ಒಂದೇ ಒಂದು ಕನಸು ಅವ್ರ ಕನಸೆಲ್ಲ ನುಚ್ಚು ನೂರು ಮಾಡಬಾರ್ದು ಸರ್. ಅವ್ರ ಕನಸುಗಳು ಇನ್ನೂ ಎತ್ತರ ಬೆಳಿಬೇಕು ಸರ್. ನೀವು ಇನ್ನೂ ಒಳ್ಳೆ ಒಳ್ಳೆ ಸುದ್ದಿಗಳನ್ನ ಕೊಡ್ರಿ ಸರ್. ನಮಗೆ ಹೆಲ್ಪ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಕಡಿತಗೊಳಿಸಿರ್ತಕ್ಕಂಥ ವಿದ್ಯುತ್ ಸಂಪರ್ಕದ ವಿರುದ್ಧ ಇಲ್ಲಿನ ಸ್ಥಳೀಯ ಜನತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ನ್ಯೂಸ್ 18 ಮೂಲಕ ಆಗ್ರಹ ಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವು ಸಂಬಂಧಪಟ್ಟ ಸುದ್ದಿವಾಹಿನಿಯವರು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತಂದು ಕಳೆದ 4 ದಿನಗಳ ಹಿಂದೆ ವಿವಿಧ ರೀತಿಯ ಒತ್ತಡವನ್ನು ಹಾಕಿದ ನಂತರ ಹೋರಾಟಕ್ಕೆ ಪ್ರತಿಫಲವಾಗಿ ಕರೆಂಟನ್ನು ತಾತ್ಕಾಲಿಕವಾಗಿ ವಿದ್ಯುತ್ ಸಂಪರ್ಕವನ್ನು ಒದಗಿಸಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ನ್ಯೂಸ್ 18 ಕನ್ನಡಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರು ಸಿಟಿನಲ್ಲಿ ಕಳ್ಳತನ ಆಗಿತ್ತು, ಸುಮಾರು 40 ಕೆಜಿ ಚಿನ್ನಾಭರಣ. ಇದೀಗ ವಾರಸುದಾರರಿಗೆ ಅದನ್ನು ಹಿಂದಿರುಗಿಸಲಾಗಿದೆ. ಗೃಹ ಸಚಿವ ಅರಗ ಜ್ಞಾನೇಂದ್ರ ವಾರಸುದಾರರಿಗೆ ಹಸ್ತಾಂತರ ಮಾಡಿದರು. ಇದೇ ಸಂದರ್ಭದಲ್ಲಿ ನಗರದಲ್ಲಿ ಸೀಸ್ ಆಗಿದ್ದ 1000 ಕೆಜಿ ಗಾಂಜಾ ಡ್ರಗ್ಸ್ಗಳನ್ನು ಪೊಲೀಸರು ಪ್ರದರ್ಶನ ಮಾಡಿದರು. ರಾಬರಿ, ಕೊಲೆ, ಕಳ್ಳತನ ಎಲ್ಲ ಕೇಸ್ನಲ್ಲಿ ವಶಪಡಿಸಿಕೊಂಡಿದ್ದ ಮಾಲ್ಗಳು ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಳವು ಮಾಲ್ಗಳನ್ನು ನಗರ ಪೊಲೀಸರು ವಶಪಡಿಸಿಕೊಂಡಿದ್ದು ವಿಭಾಗವಾರು ಕದ್ದ ವಸ್ತುಗಳನ್ನು ಪ್ರದರ್ಶನ ಮಾಡಿದರು. ಈ ವೇಳೆ ಮಾತನಾಡಿದ ಸಚಿವ ಅರಗ ಜ್ಞಾನೇಂದ್ರ ಅವರು, ಹೋಮ್ ಮಿನಿಸ್ಟರ್, ನನ್ನ ಪೊಲೀಸ್ ಇಲಾಖೆ ನನ್ನ ಹೆಮ್ಮೆ, ಪೊಲೀಸರ ಕೆಲಸ ನೋಡಿ ನನ್ನ ಹೃದಯ ತುಂಬಿ ಬಂದಿದೆ ಅಂದರು. ಅಷ್ಟೇ ಅಲ್ಲ, ಅಪ್ರಾಮಾಣಿಕ ಪೊಲೀಸರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಭ್ರಷ್ಟ ಪೊಲೀಸರಿಗೆ ಖಡಕ್ ವಾರ್ನು ಕೂಡ ಮಾಡಿದರು. ನನಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ಪೊಲೀಸರು ಮಾಡಿರ್ತಕ್ಕಂಥ ಸಾಹಸ. ಆ ಪ್ರಾಪರ್ಟಿನ ರಿಕವರಿ ಮಾಡೋದು ಸುಲಭ ಅಂತೂ ಆಗಲ್ಲ, ವಿಶೇಷವಾಗಿ ಪ್ರಯತ್ನ ಮಾಡಿ ತಂದಿದ್ದಾರೆ. ಸುಮಾರು 36 ಕೋಟಿ ರೂಪಾಯಿಗಳ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ. ನೀವು ನೋಡಿದ್ರಲ್ಲ, ಆ ಪ್ರಾಪರ್ಟಿಯನ್ನು ಪ್ರಾಪರ್ಟಿ ಮಾಲೀಕರ ಕೈಗಿಡುವಾಗ ಅವರು ಸಂಭ್ರಮ ಹೇಳ್ತಿರೋದು, ಕೆಲವರು ಭಾವೋದ್ವೇಗಕ್ಕೊಳಗಾಗಿದ್ದರು. ಯಾರು ಪ್ರಾಮಾಣಿಕವಾಗಿ ಇದರಲ್ಲಿ ಹೋರಾಟ ಮಾಡಿದ್ದಾರೆ ಅವರಿಗೆ ಅವಾರ್ಡನ್ನು ನಮ್ಮ ಕಮಿಷನರು ಕೊಡಿಸಿದ್ದಾರೆ. ಖಂಡಿತವಾಗೂ ಇದೆಲ್ಲ ಒಳ್ಳೆ ಪದ್ಧತಿಗಳು, ಸಿಸ್ಟಮ್. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವನು ಬೆನ್ನು ತಟ್ಟಬೇಕು. ನಾವು ಅನೇಕ ಸಾರಿ ಕೆಟ್ಟದ್ದನ್ನೇ ನೋಡ್ತಾ ಇರ್ತೀವಿ, ಕೆಟ್ಟದ್ದನ್ನೇ ಮಾತಾಡ್ತಾ ಇರ್ತೀವಿ. ಆದರೆ ಇಂಥ ಒಂದು ಒಳ್ಳೆಯದನ್ನು ಅಪರೂಪಕ್ಕೆ ನಾವು ನೋಡಿದಾಗ ನಮ್ಮ ಪೊಲೀಸ್ ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ